ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಉಚಿತ ಅಕ್ಕಿ ನೀಡುವ ಕಾರ್ಯಕ್ರಮದಿಂದ ಹಿಡಿದು ಅನೇಕ ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದೆ. ನಮ್ಮ ಸರ್ಕಾರ ಉಚಿತ ಅಕ್ಕಿ ನೀಡುತ್ತಿದ್ದಂತೆ ಬಿಜೆಪಿಗರು ಅದರಲ್ಲಿ ಕೇಂದ್ರದ ಪಾಲು ಇದೆ ಎಂದು ಹೇಳುತ್ತಿದ್ದಾರೆ. ಹಾಗೆ ಕೊಡುವುದಿದ್ದರೆ ದೇಶದ 18 ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ಆಡಳಿತದಲ್ಲಿದೆ, ಅಲ್ಲಿ ಯಾಕೆ ಉಚಿತ ಅಕ್ಕಿ ನೀಡುತ್ತಿಲ್ಲ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ರಮಾನಾಥ ರೈ ಪ್ರಶ್ನಿಸಿದ್ದಾರೆ. ಸುಳ್ಯದ ಅಂಚೆ ಕಚೇರಿ ಬಳಿ ಕಾಂಗ್ರೆಸ್ ಚುನಾವಣಾ ಕಚೇರಿಯನ್ನು ಉದ್ಘಾಟಿಸಿ ಸಚಿವರು ಮಾತನಾಡಿದರು. ಮೋದಿಯವರು ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಾಗ ಅಚ್ಚೇ ದಿನ ಎಂದು ಹೇಳುತ್ತಿದ್ರು. ಆದರೆ ಆ ದಿನ ಇವತ್ತಿಗೂ ಬಂದಿಲ್ಲ. ಈಗ ಅಚ್ಚೇ ದಿನ ಬರಲು ಇನ್ನೊಂದು ಅವಧಿ ಬೇಕೆಂದು ಹೇಳುತ್ತಿದ್ದಾರೆ. ಅವರು ಮಾತಿನಲ್ಲಿ ದಿನ ಕಳೆಯುವವರು. ಆದರೆ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಕೆಲಸ ಮಾಡಿ ಜನಪರ ಎಂದು ತೋರಿಸಿದೆ. ರಾಜ್ಯದಲ್ಲಿ ಅವರಿಗೆ ಅವಶ್ಯಕವಾಗಿರುವ ನಿವೇಶನ ಯೋಜನೆ, ಬಿಸಿಯೂಟ, ಶಾಲಾ ಮಕ್ಕಳಿಗೆ ಸಮವಸ್ತ್ರ ಸೇರಿದಂತೆ ಇನ್ನಿತರ ಸೌಲಭ್ಯ, ಅಂಗವಿಕಲರಿಗೆ, ವಿಧವೆಯರಿಗೆ ಹೀಗೆ ಪಿಂಚಣಿ ಯೋಜನೆಯನ್ನು ಜಾರಿಗೆ ತಂದಿರುವುದು ಕಾಂಗ್ರೆಸ್ ಸರ್ಕಾರ ಎಂದು ಸಚಿವರು ಹೇಳಿದರು. ಬಹುಶಃ ನಾವು ಅವ್ರಿಗೆ ಕೇಳಬೇಕು, ನೀವೆಷ್ಟು ಯಡಿಯೂರಪ್ಪನವರೇ ಜೈಲಿಗೆ ಹೋಗುವವರೆಗೆ ಇಷ್ಟು ಲೈಕ್ ಕೊಟ್ಟಿದ್ದೀವಿ. ಜನಾರ್ದನ್ ರೆಡ್ಡಿ ಕೇಳಬೇಕು, ನೀನು ಗಣಿ ಹಗರಣ ಮಾಡಿದ್ದಿಲ್ಲ ಅಂದ್ರೆ ಅಲ್ಲಿವರೆಗೆ ಎಷ್ಟು ಲೆಕ್ಕ ಕೊಟ್ಟಿದ್ದೀವಿ, ಎಷ್ಟು ಗಣಿ ಹುಡುಕಿ ಮಾಡಿದ್ದೆ, ಎಷ್ಟು ಲೆಕ್ಕ ಕೊಟ್ಟಿದ್ದೀವಿ. ಸಮಾರಂಭದಲ್ಲಿ ಕಟ್ಟಡದ ಒಂದು ಕೊಠಡಿಯನ್ನು ಚುನಾವಣಾ ಕೆಲಸಗಳಿಗೆ ಉಚಿತವಾಗಿ ನೀಡಿದ ಇಬ್ರಾಹಿಂ ರವರನ್ನು ಸಚಿವರು ಸನ್ಮಾನಿಸಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್ ಜೆ ಪ್ರಕಾಶ್ ರೈ, ಕೆಪಿಸಿಸಿ ಸದಸ್ಯರುಗಳಾದ ಎಂ ವೆಂಕಪ್ಪಗೌಡ, ಭರತ್ ಮುಂಡೋಡಿ, ಟಿಎಂ ಶಹೀದ್, ಚುನಾವಣಾ ಪ್ರಚಾರ ಜಿಲ್ಲಾಧ್ಯಕ್ಷ ಧನಂಜಯ ಅಡ್ಪಂಗಾಯ ಮೊದಲಾದವರು ಹಾಜರಿದ್ದರು. ಪದ್ಮನಾಭ, ಬಿ4 ನ್ಯೂಸ್, 10 ಪೋಸ್ 7, ಸುಳ್ಯ.